ಸರಿ ಉಪಕರಣದಲ್ಲಿ ಒಂದು ಮಾತಾಡಿದರೆ ಕನ್ನಡ ಗೊತ್ತಿಲ್ಲದಿರೋರು ಕನ್ನಡದ ಬಗ್ಗೆ ಅರಿವೆ ಇಲ್ಲದಿರ್ತಕ್ಕಂಥವ್ರು ಇದನ್ನ ವಸ್ತುಸ್ಥಿತಿ ಗೊತ್ತಿಲ್ಲದೆ ಇರ್ತಕ್ಕಂಥ ರಾಹುಲ್ ಗಾಂಧಿ ಬಂದು ಹೋಗೋದ್ರಿಂದ ಯಾವುದೇ ರೀತಿಯ ಚುನಾವಣೆ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಅದನ್ನೇ ಅವ್ರು ಹೇಳಿರೋದು ನಮಗಲ್ಲ ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾ ಅವರಿಗೆ ಅವರು ಕನ್ನಡ ಬರುತ್ತಾ ನಡ್ಡಾ ಅವ್ರ ಕನ್ನಡ ಬರುತ್ತೇನ್ರಿ ಅಯ್ಯೋ ಮಾಧ್ಯಮದವ್ರು ಏನು ಇಷ್ಟೊಂದು ಸೊಲೀಸಾಗಿ ಬಿಟ್ಬಿಡ್ತಾ ಇದ್ದೀರಲ್ಲ ಅವ್ರನ್ನ ಹಿಂದಿ ಏರಿಕೆ ಕರ್ನಾಟಕದಲ್ಲಿ ನಡೆಯೋದಿಲ್ಲ ಹಿಂದಿ ಏರಿಕೆ ಕರ್ನಾಟಕದಲ್ಲಿ ನಡೆಯೋದಿಲ್ಲ ಕನ್ನಡಿಗರು ಸ್ವಾಭಿಮಾನಿಗಳು ಕನ್ನಡಿಗರು ನಿಮ್ಮ ಮಾತಿಗೆ ಮರಳಾಗೋದಿಲ್ಲ ನಿಮ್ಮ ಪೊಳ್ಳು ಭರವಸೆಗಳೇನಿತ್ತಲ್ಲ ಸುಳ್ಳು ಹೇಳಿ ಅಧಿಕಾರ ಗೆಟ್ಟಿಸ್ತಕ್ಕಂಥದ್ದು ಧರ್ಮವನ್ನ ಹೊಡೆದು ಜಾತಿಯನ್ನ ಹೊಡೆದು ಅಧಿಕಾರ ಗೆಟ್ಟಿಸ್ತಕ್ಕಂಥದ್ದು ಇವೆಲ್ಲ ಕೂಡ ಬಟ್ಟ ಬಯಲಾಗಿದೆ ನಿಮ್ಮ ಆಟ ನಡೆಯೋದಿಲ್ಲ ಯಾರು ಹಿಂದಿ ಮಾತಾಡಿ ಭಾಷಣ ಮಾಡ್ತಾ ಇದ್ದಾರೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವ್ರಿಗೆ ಅದನ್ನ ಶೋಭಾ ಕಾರಂದ್ಲಾಜಿಯವರು ಹೇಳಿರೋದು ರಾಹುಲ್ ಗಾಂಧಿ ಅವ್ರಿಗಲ್ಲ ಅವ್ರ ನಾಯಕರಿಗೆ ಹಳೆ ಮೈಸೂರು ಬಗ್ಗೆ ಸ್ಪೆಷಲ್ ಈಗ ಉಳಿಗೂಡ ನಂಜಗೂಡ ಅಂತ ಇತಿಹಾಸಕಾರ ಎಲ್ಲರೂ ಕೂಡ ಒಟ್ಟಿಗೆ ಹೇಳ್ತಿರುವಂತದ್ದು ಇತಿಹಾಸದ ಎಲ್ಲೂ ಕೂಡ ಅದು ದಾಖಲಾಗದೇ ಇರುವಂತಹ ಅಂಶ ಆದ್ರೆ ದಿಢೀರ್ನೇ ಚುನಾವಣೆ ಗೊತ್ತಿರುತ್ತೆ ಏನೋ ಒಂಥರ ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಮಾಡಬಾರ್ದು ನೋಡ್ರಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ ಜಾತಿ ರಾಜಕಾರಣದಿಂದ ರಾಜಕಾರಣವನ್ನು ಮಾಡ್ತಾ ಇರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಅವರಿಗೆ ಆ ಭಾಗದಲ್ಲಿ ಅಸ್ತಿತ್ವ ಇಲ್ಲ ಸೊ ಏನೋ ಒಂದು ಹೊಸದಾಗಿ ಹುಟ್ಟಾಕ್ಬೇಕಲ್ಲ ಈಗ ಅಲ್ಲೆಲ್ಲ ರಾಮನ್ ಹುಟ್ಟಾಕಿದ್ರು ಇನ್ನೆಲ್ಲ ಒಂದ್ ಕಡೆ ಆಂಜನೇಯನ್ ಹುಟ್ಟಾಕಿದ್ರು ಇನ್ನೆಲ್ಲ ಒಂದ್ ಕಡೆ ಇನ್ಯಾವುದೋ ಕೃಷ್ಣನ್ ಬೆಟ್ಟ ಹುಟ್ಟಾಕಿದ್ರು ಎಲ್ಲಾ ತಾಲೂಕಿನಲ್ಲೂ ರಾಮದೇವರ ಬೆಟ್ಟ ಇದೆ ಎಲ್ಲಾ ಕಡೆನೂ ಸ್ಟ್ಯಾಚ್ಯೂ ಮಾಡ್ತಾರ ಎಲ್ಲಾ ಕಡೆನೂ ಕೂಡ ಅಂಜನಾದ್ರಿ ಬೆಟ್ಟಗಳಿದೆ ಎಲ್ಲ ತಾಲೂಕುಗಳು ಇತಿಹಾಸದಲ್ಲಿ ಜನ ನಂಬಿಕೆಯಿಂದ ಆಂಜನಾದ್ರಿ ಬೆಟ್ಟ ಆಂಜನೇಯನ್ ಬೆಟ್ಟ ಸಿದ್ದೇಶ್ವರನ್ ಬೆಟ್ಟ ಈ ತರ ಏನೇನೋ ಬೆಟ್ಟಗಳ ದೇವರಲ್ಲಿ ಪೂಜೆ ಮಾಡಿಕೊಂಡು ಇಂಥವರೆಲ್ಲ ಇಲ್ಲಿ ಬಂದಿದ್ರು ತಜ್ಞರೆಲ್ಲ ಬಂದು ಇದು ಮಾಡ್ತಾ ಇದ್ರು ಅಂಥೇಳಿ ಹಿಂದೆ ಇತಿಹಾಸ ಹೇಳ್ತದೆ ಅಂಥೇಳಿ ನಂಬಿಕೆಗಳನ್ನ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಹಂಗಾರೆ ಎಲ್ಲ ಕಡೆನೂ ಸ್ಟ್ಯಾಚ್ಯೂಗಳು ಮಾಡ್ತಾರ ಇವರು ಚುನಾವಣೆ ಗಿಮಿಕ್ ಬಿಟ್ರೆ ಬೇರೆ ಏನೂ ಇಲ್ಲ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ